ಮೂಡಿಗೆರೆ ಕಾಂಗ್ರೆಸ್ನಲ್ಲಿ ಮಹಾಮನಸ್ತಾಪ ಕಾಂಗ್ರೆಸ್ಗೆ ರಾಜೀನಾಮೆ ಘೋಷಿಸಿದ ಆಕಾಂಕ್ಷಿ ಮೋಟಮ್ಮ ನಡೆಯಿಂದ ಬೇಸತ್ತು ಹೋದ್ರ ನಾಗರತ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಒಂದ್ ಕಡೆ ಮೂಡಿಗೆರೇ ಎಂಪಿ ಕುಮಾರಸ್ವಾಮಿ ಎಡವಾಟ್ಗಳು ಬಿ ಜೆ ಪಿಲಿ ಶಾಸಕರಾಗಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಬೇಕಾ ಅನ್ನೋ ಚರ್ಚೆ ಬಿ ಜೆ ಪಿಲೇ ಒಂಥರ ಗೊಂದಲ ಇದಕ್ಕೆ ಕಾಂಗ್ರೆಸ್ಗೆ ಬಂದರೆ ಮೋಟಮ್ಮ ಅವರು ಏನೋ ಮೂಗ್ ತುರ್ಸ್ತಾವ್ರೆ ಪದೇ 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 ಪಕ್ಷಕ್ಕೆ ಫ್ಲೆಕ್ಸ್ ಫ್ಲೆಕ್ಸ್ ಕಟ್ಟಿದ್ದೀವಿ ಬ್ಯಾನರ್ ಕಟ್ಟಿದ್ದೀವಿ ಬಾವುಟ ಆರಿಸಿದೀವಿ ಹದಿನೈದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡಿದ್ದೀವಿ ಸ್ಥಳೀಯವಾಗಿ ನಾಗರತ್ನ ಅವರು ಟಿಕೆಟ್ ಆಕಾಂಕ್ಷಿ ಏಕಾಕಿ ಮೋಟಮ್ಮ ಅವರ ಮಗಳು ನಯನ ಮೋಟಮ್ಮ ಎಂಟ್ರಿ ಕೊಟ್ಬಿಟ್ಟು ನನಗೆ ಟಿಕೆಟ್ ಬೇಕು ಸರಿ ಕೊಡಲಿ ಪಕ್ಷ ಡಿಸೈಡ್ ಮಾಡುತ್ತೆ ಕೆ ಪಿ ಸಿ ಸಿ ಡಿಸೈಡ್ ಮಾಡುತ್ತೆ ವರಿಷ್ಠ ಡಿಸೈಡ್ ಮಾಡ್ತಾರೆ ಆದರೆ ಮೋಟಮ್ಮ ಅವರು ಸ್ಥಳೀಯವಾಗಿ ಕಾಂಗ್ರೆಸ್ಗೆ ದುಡಿತಿರುವಂತಹ ದುಡಿದಿರುವಂತಹ ಯಾರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಇತ್ತೀಚೆಗೆ ಒಂದಷ್ಟು ಈ ಕಾಂಗ್ರೆಸ್ಸಿಂದ ಗ್ಯಾರಂಟಿ ಕಾರ್ಡನ್ನು ಅನ್ಸುತ್ತವ್ರೆ ಅದಕ್ಕೆ ಯಾಕೆ ಬಂದಿಲ್ಲ ಏನು ಮಾಡ್ತಾ ಇಲ್ಲ ಸಮಾವೇಶಕ್ಕೆ ಹೋದಾಗ ಎದುರು ಬದ್ರು ಸಿಕ್ಕಾಗ ನಮಸ್ಕಾರ ಮೇಡಮ್ ಅಂದರು ಹ್ಞೂ ನಮಸ್ಕಾರನೂ ಇಲ್ವಂತೆ ಹ್ಞೂ ಒಬ್ಬರೂ ಮಾತಾಡ್ಸ್ತಾ ಇಲ್ವಂತೆ ತನ್ನ ಮಗಳಿಗೆ ಟಿಕೆಟ್ ಆಗ್ಬೇಕು ಬೇರೆ ಯಾರಿಗೂ ಟಿಕೆಟ್ ಸಿಗಬಾರದು ಕಾಂಗ್ರೆಸ್ಗೆ ಗೆಲುವಿನ ವಾತಾವರಣ ಇದೆ ಎಂ ಪಿ ಕುಮಾರಸ್ವಾಮಿ ಅವರ ಎಡವಟ್ಗಳಿದ್ದ ಹೀಗಾಗಿ ನನ್ನ ಮಗಳನ್ನ ಹೇಗಾರು ಮಾಡಿ ವಿಧಾನಸೌಧದ ಮೆಟ್ಲನ್ನ ಹತ್ತಿಸ್ಬೇಕು ಸುದೀರ್ಘ ಅನುಭವ ಇರುವಂತಹ ಕಾಂಗ್ರೆಸ್ ನಲ್ಲಿ ಹೋರಾಟವನ್ನ ಮಾಡ್ಕೊಂಡು ಬಂದಂತಹ ಮೋಟಮ್ಮ ಅವರು ಕೂಡ ಇದೀಗ ಸುದೀರ್ಘ ಅನುಭವ ರಾಜಕೀಯ ಮೋಟಮ್ಮ ಕಾಂಗ್ರೆಸ್ಗಾಗಿ ಹೋರಾಟ ಅವ್ರ ರಾಜಕಾರಣಕ್ಕೆ ಹೆಂಗ್ ಬಂದ್ರು ನೀವ್ ಹೇಳ್ಬೇಕು ಡಿ ಬಿ ಚಂದ್ರಗೌಡ ತುಂಬಾ ಚೆನ್ನಾಗಿ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಎಲ್ಲವನ್ನೂ ಮಾಡಿ ಕಾರ್ಯಕರ್ತೆಯಾಗಿ ಬಂದಿದೆಲ್ಲ ಅಚಾನಕ್ ಆಗಿ ರಾಜಕಾರಣದ ಹಾದಿ ಆಮೇಲೆ ಈಗ ಇದೆಯಲ್ಲ ಪ್ರೀತಿ ವಿಶ್ವಾಸದಿಂದ ಕಂಡ್ರೆ ಎಲ್ಲೋ ಜೊತೆಲಿರ್ತಾರೆ ನಾಗರತ್ನ ಅವ್ರಿಗೆ ಅವ್ರಿಗೆ ಆದಂತ ವೈಟೇಜ್ ಇದೆ ಆಮೇಲೆ ಒಬ್ಬ ಹೆಣ್ಣಾಗಿ ಒಬ್ಬ ಇನ್ನೊಂದು ಹೆಣ್ಣನ್ನ ನಿಂದಿಸೋದು ಟೀಕಿಸೋದು ಬೇರೆ ಬೇರೆ ಕಲ್ಪಿಸೋದು ಇದೆಯಲ್ಲ ಅದ್ರಂತ ವ್ಯಭಿಚಾರ ಇಲ್ಲೋ ನಾನು ಇನ್ನೊಬ್ರನ್ನ ಟೀಕೆ ಮಾಡಬೇಕಾರೆ ಟೀಕೆ ಮಾಡೋ ಅವಶ್ಯಕತೆ ಇಲ್ಲ ಶಿವಕುಮಾರ್ ತಾಕತ್ ಏನು ಅಂತ ರಾಜಕೀಯ ಮಾಡ್ಬೇಕು ಮಾಡೋದಾದ್ರೆ ಯೋಗಿ ಯೋಗಿ ತಾಕತ್ ಮೇಲೆ ರಾಜಕೀಯ ಮಾಡ್ಬೇಕು ಶಿವ ಬಂದು ಯೋಗಿ ಸರಿಲ್ಲ ನನ್ ಓಟ್ ಹಾಕಿ ಅನ್ನೋ ಸರಿಯಲ್ಲ ಯೋಗಿ ಬಂದು ಶಿವ ಸರಿ ಇಲ್ಲ ಓಟ್ ಹಾಕಿ ಮೋಟಮ್ಮ ಅವ್ರಿಷ್ಟು ವರ್ಷದ ರಾಜಕಾರಣ ಹೇಗೆ ಬಂದ್ರು ಏನು ಮಾಡಿದ್ರು ಹೆಂಗಿದೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತು ಹೌದು ಕಾರ್ಯಕರ್ತರ ತರ ಬಂದು ರಾಜಕಾರಣ ಮಾಡಿದೋಟಮ್ಮನವ್ರು ಮೋಟಮ್ಮನವರು ಅಚಾನಕ್ಕಾಗಿ ಅವ್ರಿಗೊಂದು ಅವಕಾಶಗಳಾಗ್ತಾ ಬಂದಿದ್ರು ರಾಜಕೀಯದಲ್ಲಿ ಒಬ್ಬ ಇನ್ನೊಬ್ಬ ಕಾಂಪಿಟೇಟರ್ ಸಹ ಏನು ಮೋಟಮ್ಮ ಏನು ಏನು ಗೊತ್ತಿಲ್ಲ ತಗೊಂಡಿಲ್ವಲ್ಲ ಯಾರು ಕ್ಷೇತ್ರನ ಹೌದು ನಾಗರತ್ನ ಅವ್ರದೇ ದಾಟಿಲ್ ಅವರು ಕೂಡ ಟ್ರೈ ಮಾಡ್ತಾ ಇರು ಟಿಕೆಟ್ ಆದ್ರೆ ತೇಜೋವಧೆ ಮಾಡಿ ಪ್ರತಿಸ್ಪರ್ಧಿಯನ್ನು ಹಣಿಯೋದಿದೆಯಲ್ಲ ತಾಕತ್ತಲ್ಲ ಅದು ಹೌದು ನನ್ನ ಸಾಮರ್ಥ್ಯ ಹೇಳ್ಕೊಂಡ್ ಮಾಡೋದು ರಾಜಕಾರಣ ಆದ್ರೆ ಮೂಡ್ಗೆರ್ಲಿ ಆಗ್ತಿಲ್ಲ ಅಂತ ಚರ್ಚೆ ಇದೆ ಪ್ರತಿಸ್ಪರ್ಧಿಯನ್ನ ತೇಜೋವಧೆ ಮಾಡಿ ರಾಜಕಾರಣ ಮಾಡದ್ ನಡೀತಿದೆ ಮೂಡ್ಗೆರ್ಲಿ ಅಂತ ಹೇಳ್ತಾರೆ ವಸ್ತ ಯಾರು ಮಾಡಬಾರ್ದ ಹೊಸೊಬ್ರು ಅಳುಬ್ರು ನಾನು ಇಷ್ಟು ದೂರ ನಡೆದಿದ್ದೀನಿ ಅಂತಂದಾಗ ನಾನು ಇಷ್ಟು ವರ್ಷ ರಾಜಕಾರಣ ಮಾಡಿದೀನಿ ಅಂದಾಗ ನನ್ನ ನನ್ನ ಸುತ್ತಮುತ್ತ ಜನ ಮಾತಾಡ್ಬೇಕು ನನ್ನ ಬಗ್ಗೆ ಏ ಇವರು ಈ ವರ್ಷ ಮಾಡಿದ್ದಾರೆ ಹೀಗಿದೆ ಹಿಂಗೆಲ್ಲ ಹೆಲ್ಪ್ ಮಾಡಿದ್ರು ಅಂತ ನಾನು ದೊಡ್ಡವರು ಸಣ್ಣತನ ತೋರಿದ್ರೆ ರಾಜಕಾರಣದಲ್ಲಿ ಅದರಂತ ದರಿದ್ರ ರಾಜಕಾರಣ ಮತ್ತೊಂದಿಲ್ಲ ಅದಾಗ್ತಿದಿಯಂತೆ ಮೂಡಗಿರಲ್ಲಿ ಅದ್ ಆಗ್ತಿದೆ ಹೌದು ಕೂಡ ಒಂದಷ್ಟು ವರಿಷ್ಠರ ಗಮನಕ್ಕೆ ತರ ಕೆಲಸವನ್ನ ಕೂಡ ನಾಗರತ್ನ ಅವರು ಮಾಡಿದ್ದಾರೆ ಬಿಎಲ್ ಶಂಕರ್ ಗೆ ಹೇಳಿದ್ದಾರೆ ಕೆಪಿಸಿಸಿ ತಿಳಿಸಿದ್ದಾರೆ ಎಲ್ಲರಿಗೂ ಯಾರು ಕೂಡ ತಲೆ ಕೆಟ್ಟಿಸ್ಕೊಂಡಿಲ್ಲ ಯಾಕಂದ್ರೆ ಮೋಟಮ್ಮ ಮೋಟಮ್ಮ ಅವ್ರ ಮಗಳು ಈ ಮೋಟಮ್ಮ ಅವ್ರ ಮಗಳು ಇತ್ತೀಚೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನೆಲ್ಲ ಮೋಟಮ್ಮನವ್ರಿಗೆ ರೇಂಜ್ಗೆ ಕರ್ಗೆ ಅವರು ಸುತ್ತವರೆ ಸಿದ್ದರಾಮಯ್ಯ ರೇಂಜ್ಗೆ ಡಿ ಕೆ ರೇಂಜ್ ಮೂಡಿಗೆರೆ ವಿಚಾರಕ್ಕೆ ಬಂದಾಗ ತಮ್ಮ ಈಗ ಇತ್ತೀಚೆಗೆ ಒಂದು ಸಮಾವೇಶ ನಡೀತು ಲಕ್ಷ್ಮಿ ಹೆಬ್ಬಾಳ್ಕರ್ ಎದುರಿಗೆ ನಯಣಾ ಮೋಟಮ್ಮ ಅವರು ಅಭ್ಯರ್ಥಿ ಅನ್ನೋ ರೇಂಜ್ಗೆಲ್ಲ ಸುತ್ತಾಟ ನಡೆಸಿದ್ರು ಓಡಾಟ ಮಾಡಿದ್ರು ಒಂದಷ್ಟು ಬೇಸರಗಳಾಗಿದೆ ಹೀಗಾಗಿ ಸವಾಸನೆ ಬೇಡ ಅನ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟವ್ರೆ ನೋಡ್ಬೇಕು ಏನಾಗುತ್ತೆ ಗೊತ್ತಾ ಈ ನೀವು ಮೂಡಿಗೆರೆ ವಿಚಾರಕ್ಕೆ ಹಾಗೆ ನಾನು ತಗೋತಾ ಇದೀನಿ ಮೂಡಿಗೆರೆಲ್ಲಿ ಏನು ಎಪ್ಪತ್ತೆಂಟಲ್ಲಿ ಮೋಟಮ್ಮನವರು ಶಾಸಕಿ ಅದರಲ್ಲ ಎಪ್ಪತ್ತೆಂಟು ಸೆವೆಂಟಿ ಏಟ್ ಸೆವೆಂಟಿ ಏಟ್ ಚುನಾವಣೆಯಿಂದ ನೀವು ತೆಗೆದುಕೊಂಡು ಬರುವುದಾದರೆ ರಾಜಕೀಯದಲ್ಲಿ ನಾನು ಹೇಳ್ತಾರೆ ನಿಮಗೆ ಮೋಟಮ್ಮೋರ್ ಅವತ್ತು ಮೂವತ್ತ್ನಾಲ್ಕು ಸಾವಿರ ಓಟ್ ತಗೊಂಡು ಗೆಲ್ತಾರೆ ನಂತರದ ಚುನಾವಣೆಯಲ್ಲಿ ತಿಪ್ಪಯ್ಯ ಅಪೋಸಿಟ್ ಸೋಲ್ತಾರೆ ಎಂಬತ್ಮೂರಲ್ಲಿ ಮತ್ತೆ ಕೂಡ ಸೋಲ್ತಾರೆ ಬಿಬಿ ನಿಂಗೈನವ್ರ ಅಪೋಸಿಟ್ ಸರಿನಾ ಇವತ್ತು ಬಿಬಿಂಗ್ನವರು ಸ್ಪರ್ಧೆ ಮಾಡ್ತಾರಲ್ಲಿ ಸರಿನಾ ಮತ್ತೆ ಮೋಟಮ್ಮ ಬಿಬಿ ನಿಂಗೈಯ್ಯನವರು ಅಪೋಸಿಟ್ ಗೆಲ್ತಾರೆ ಎಂಬತ್ತೊಂಬತ್ತರಲ್ಲಿ ತೊಂಬತ್ನಾಲ್ಕರಲ್ಲಿ ಬಿಬಿ ನಿಂಗಯ್ಯ ಗೆಲ್ತಾರೆ ಮೋಟಮ್ಮ ಸೋಲ್ತಾರೆ ತೊಂಬತ್ತೊಂಬತ್ತರಲ್ಲಿ ಮೋಟಮ್ಮ ಗೆಲ್ತಾರೆ ಎಂಪಿ ಕುಮಾರಸ್ವಾಮಿ ಪಿಯಿಂದ ಸೋತಿರ್ತಾರೆ ಬಿಬಿ ನಿಂಗಯ್ಯ ನಾಲ್ಕನೇ ಪ್ಲೇಸ್ಗೆ ಹೋಗಿರ್ತಾರೆ ಸಾತಿ ಸಾಂದ್ರೇಶ್ವರಲ್ಲಿ ಸಿಪಿ ಕಂಟೆಸ್ಟ್ ಮಾಡಿ ಇದು ಮಾಡಿರ್ತಾರೆ ಈ ಕ್ಷೇತ್ರ ಇದೆಯಲ್ಲ ಮತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಅವ್ರನ್ನ ಎಂ ಪಿ ಕುಮಾರಸ್ವಾಮಿ ಸೋಲ್ಸ್ತಾರೆ ಮತ್ತೆ ಎರಡು ಸಾವಿರದ ಎಂಟರಲ್ಲಿ ಎಂ ಪಿ ಕುಮಾರಸ್ವಾಮಿ ಅಲ್ಲಿ ಬಿ ಎನ್ ಚಂದ್ರಪ್ಪನವರು ನಿಂತ್ಕೋತಾರೆ ಕಾಂಗ್ರೆಸ್ ಇಂದ ಸೋಲ್ತಾರೆ ಚಂದ್ರಪ್ಪನವರು ಈ ಥರ ರಾಜಕೀಯ ಹಿಂಗೆ ಬಂದಿರೋದು ಹಿಂಗೆ ವ್ಯತ್ಯಾಸಗಳಾಗಾವೆ ಏನು ಎಪ್ಪತ್ತೆಂಟರಿಂದ ಒಬ್ಬರೇ ಒಬ್ರೇಗೆತ್ಕೊಂಡ್ ಬಂದ್ಬಿಟ್ಟವ್ರೆ ಅವ್ರ ಮಗ ಅಲ್ಲ ಸಾಧ್ಯ ಇಲ್ಲ ಅಲ್ವಾ ಹಾಗಾಗಿ ಇಷ್ಟು ವರ್ಷ ಎಪ್ಪತ್ತೆಂಟರಲ್ಲಿ ಸದನಕ್ಕೆ ಆಯ್ಕೆ ಆದ್ರಲ್ಲ ಒಂದು ಹೆಣ್ಣಿಗೆ ಗೌರವ ಕೊಟ್ಟು ನಡ್ಸ್ಕೊಂಡ್ರಲ್ಲ ಮೂಡಿಗೆರೆ ಜನ ಅದನ್ನು ಕಂಟಿನ್ಯೂ ಮಾಡಬೇಕು ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ಬಗ್ಗೆ ಮಾತಾಡ್ಕೊಂಡು ಟೀಕೆ ಮಾಡಿ ಹೋಗಬಾರ್ದು ಅಲ್ಲಿ ಅದಾಗ್ತಿದೆ ಅಂತ ನಯನ ಮೋಟಮ್ಮ ಇವರೆಲ್ಲ ಪ್ರತಿಸ್ಪರ್ಧಿ ನಾಗರತ್ನ ಅವರ ತೇಜೋವಧೆ ಮಾಡ್ತಾ ಇದ್ದಾರೆ ನೀವು ಕರೆಕ್ಟ್ ವರ್ಡ್ ಅದಲ್ಲ ರಾಜಕಾರಣದ ಇಷ್ಟು ವರ್ಷದ ಇತಿಹಾಸ ಬಂದಾಗ ಪ್ರತಿದಿನ ದೊಡ್ಡವರಾಗಬೇಕು ಆಗಬೇಕು ನಿಚೆ ಹೋಗ್ತಾ ಹೋಗ್ತಾ ದೊಡ್ಡವರಾಗಬೇಕು ರಾಜಕೀಯದಲ್ಲಿ ಸಣ್ತನ ತೋರ್ಬಾರ್ದು ಯಾರು ಅದು ಅವ್ರಿಗಾಗಿದೆ ಅಂತ ನಾನು ಕೇಳ್ಪಟ್ಟೆ ಕರೆಕ್ಟ್ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಬಟ್ ಇನ್ನೊಂದು ಎರಡನೇ ವಿಚಾರ ಅಂದ್ರೆ ಜನ ಅದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ ಯಾರ ರಾಜಕೀಯ ಆದಿ ಏನು ಹೇಗೆ ಟಿಕೆಟ್ ಸಿಕ್ತು ಟಿಕೆಟ್ ಸಿಕ್ಕ ಮೇಲೆ ಯಾರು ಏನು ಮಾಡಿದ್ರು ಅವತ್ತು ಹೇಗಿದ್ರು ಇವತ್ ಹೇಗಿದ್ದಾರೆ ಯಾರ ಆಸ್ತಿ ಎಷ್ಟಿದೆ ಆಸ್ತಿ ಸಂಪಾದನೆ ಹೇಗಿದೆ ಮತ್ತು ಅವರ ವರ್ತನೆಗಳು ಹೇಗಿದೆ ಹೌದು ಮೀಸಲು ಕ್ಷೇತ್ರ ಮುಡುಗೆರೆ ನಿಜ ಇಷ್ಟು ವರ್ಷ ರಾಜಕಾರಣದಲ್ಲಿ ಯಾರ್ಯಾರು ಎಷ್ಟೆಷ್ಟು ಲಾಭ ಮಾಡಿದ್ದಾರೆ ಜನಕ್ಕೆ ಎಲ್ಲವೂ ಕೂಡ ಕೌಂಟ್ ಆಗತ್ತೆ ಬಟ್ ಒಂದಂತೂ ಅರ್ಥ ಮಾಡ್ಕೋಬೇಕು ನಾನಿವತ್ತು ಯೋಗೇಶ್ ಫೋರ್ ಟ್ವೆಂಟಿ ಲೋಫರ್ ಅಂತ ನಾನು ನಿಮ್ಮನ್ನ ಬೈದು ರಾಜಕೀಯಕ್ಕೆ ಬಂದರೆ ನಾಳೆಗೆ ಆ ಜನಕ್ಕೆ ನಾನೆಂಥ ಲೋಫರ್ ನಾನೆಂಥ ಫೋರ್ ಟ್ವೆಂಟಿ ಅಂತ ಗೊತ್ತಾಗುತ್ತೆ ಯೋಗೇಶ್ ಅವರೇ ಕರೆಕ್ಟ್ ನಾನು ನನ್ನ ಸಾಮರ್ಥ್ಯದಲ್ಲಿ ಬರಬೇಕು ಯಾರನ್ನೋ ಟೀಕೆ ಮಾಡಿ ಯಾರನ್ನೋ ಕೆಟ್ಟಾಗ ಬೈದು ಯಾರನ್ನೋ ಈ ಆಳಿಸಿ ಯಾರನ್ನೋ ತೇಜೋ ಮಾಡಿ ರಾಜಕಾರಣ ಮಾಡಬಾರ್ದು ಬಟ್ ಅದಕ್ಕೆ ಜನ ಫೈನ್ಲಿ ಉತ್ತರ ಕೊಡ್ತಾರೆ ಪ್ರಶ್ನೆ ಎಸ್ ವೀಕ್ಷಕರ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರು ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನ ಯಾರಾದ್ರೂ ನೋಡ್ತಿರ್ಲಿ ಇನ್ನೂರ ಇಪ್ಪತ್ನಾ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರಾಗಬೇಕನ್ನೋದು ತಿಳಿಸಿ ಮುಂಬರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ಕೊನೆದಾಗಿ ನಮ್ದೊಂದು ಕಳೆಕಳಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಆಯ್ಕೆ ಮಾಡಿ ಕಳಿಸಿ ಅಯೋಗ್ಯ ಕಳಿಸ್ಬೇಡಿ ಇವ್ರು ಯಾರೋ ಮಿನಿಸ್ಟ್ರು ಮಗ ಹಾಂ ಇವ್ರ ಅಪ್ಪ ರಾಜಕೀಯ ಮಾಡಿದರು ಆ ಇವ್ರ ಕಾನ್ದಾನ ಹಿಂಗೆ ಈ ಪಾರ್ಟಿ ದೊಡ್ದು ಅಂತ ಹೋಗಬೇಡಿ ಅಲ್ಲಿ ಕಂಟೆಸ್ಟ್ ಮಾಡಿರೋ ವ್ಯಕ್ತಿ ಯೋಗ್ಯರ ಅಯೋಗ್ಯ ಅಂತ ನೋಡಿ ಯೋಚನೆ ಮಾಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ ಆಗ ಕ್ಷೇತ್ರ ಉದ್ಧಾರ ಆಗುತ್ತೆ ಅದು ಅಪ್ಪ ಕ್ಷೇತ್ರ ಆದ್ರೂ ಪರವಾಗಿಲ್ಲ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸುವಂಥ ಕೆಲಸ ಮಾಡೋಣ ಹಾಗಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯೋಗ್ಯರನ್ನ ಆಯ್ಕೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ